ಭಜರಂಗದಳ ಬ್ಯಾನ್ ಬಗ್ಗೆ ಹೇಳೋದಕ್ಕೆ ನಲಪಾಡ್ ಯಾವನು ಅಂದಿದ್ದಾರೆ ಈಶ್ವರಪ್ಪ. ಶಿವಮೊಗ್ಗದಲ್ಲಿ ನಲಪಾಡ್ ವಿರುದ್ಧ ಈಶ್ವರಪ್ಪ ಕಿಡಿಕಾರಿದ್ದು, ನೀನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದು ಬಂದವನು, ನಲಪಾಡ್ ರಾಷ್ಟ್ರದ್ರೋಹಿ ಪರ ಇರುವವನು, ಮುಸ್ಲಿಮರಿಗೆ ಮಾತ್ರ ನಿರುದ್ಯೋಗ ಸಮಸ್ಯೆನಾ, ಹಿಂದೂಗಳಿಗೆ ನಿರುದ್ಯೋಗ ಸಮಸ್ಯೆ ಇಲ್ಲವಾ ಅಂತ ಪ್ರಶ್ನಿಸಿದ್ದಾರೆ. ಬಜರಂಗ ದಳ ಬ್ಯಾನ್ ಮಾಡು ಬಿಡು ಅಂತ ನಲಪಾಡ್ ಹೇಳಕ್ ಅವನೇ ಅವನು. ಅವನಿಗೆ ಪಿ ಎಫ್ ಐನ ಮತ್ತೆ ಎಸ್ ಡಿ ಪಿ ಐನ ಇವತ್ತು ಅವ್ರ ಬಗ್ಗೆ ಕ್ರಮ ತಗೊಂಡಿದ್ರಲ್ಲ, ಇದ್ರ ಬಗ್ಗೆ ನಿನ್ ಹಣೆ ಬರ ಏನು ಅಂತ ಹೇಳು. ನೀನು ಪರಪ್ಪನ ಅಗ್ರಹಾರದಲ್ಲಿ ಇದ್ ಬಂದು ನೀನು ಏನಂತ ಹೇಳಿದೆ? ನೀನು ನಿರುದ್ಯೋಗಿ ಸಮಸ್ಯೆಯನ್ನ ಈ ದೇಶದಲ್ಲಿ ಇರೋದಕ್ಕೋಸ್ಕರನೇ ಅವರು ಬಾಂಬ್ಗಳು ತಯಾರು ಮಾಡ್ತಾ ಇದ್ದಾರೆ, ಭಯೋತ್ಪಾದನೆ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಮುಸಲ್ಮಾನರು ಅಂತ ಹೇಳಿದಂತ ನಲಪಾಡು ಇವತ್ತು ಅವ್ರ ಪಕ್ಕ ರಾಷ್ಟ್ರ ದ್ರೋಹಿಗಳ ಪರವಾಗಿರೋನು, ಅವನು ಪಿ ಎಫ್ ಐ ಮತ್ತೆ ಎಸ್ ಡಿ ಪಿ ಐ ಪರವಾಗಿರೋನು. ಅವನು ಈ ರೀತಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ನಿರುದ್ಯೋಗಿ ಸಮಸ್ಯೆ ಜಾಸ್ತಿ ಇದೆ, ಅದಕ್ಕೋಸ್ಕರ ಹಿಂಗಾಗ್ತಿದೆ ಅಂತ ಹೇಳ್ತಾ ಇದ್ದಾನೆ. ಕೇವಲ ಮುಸಲ್ಮಾನರಿಗೆ ಮಾತ್ರ ನಿರುದ್ಯೋಗಿ ಸಮಸ್ಯೆ ಜಾಸ್ತಿ ಇದೆಯಾ? ಹಿಂದೂಗಳ ರಾಷ್ಟ್ರಭಕ್ತರು ಇಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಕಾಂಗ್ರೆಸ್ನವರು ಹಿಂದೂ ಮುಸಲ್ಮಾನರು ಒಡೆದು ಈ ದೇಶವನ್ನು ಹಾಳು ಮಾಡದ್ದೇ ಆಯ್ತು, ಪಾಕಿಸ್ತಾನ ಹಿಂದೂಸ್ತಾನ ಮಾಡಾಯ್ತು, ಈ ಹಿಂದೂಗಳನ್ನು ಮುಸಲ್ಮಾನರು ದೂರ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಮುಸಲ್ಮಾನ್ ರಾಷ್ಟ್ರ ಭಕ್ತರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡೋದನ್ನ ದೂರ ಇಡಿ. ನಿಮ್ಮ ಮನೆಯಲ್ಲಿಂತ ಯುವಕರನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಜೊತೆ ಸೇರಬಾರದು. ಅದಕ್ಕೆ ನನ್ನ ಗಮನಾರ್ಸಿ ಏನಂತ ಮಾತನ್ನ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೇನೆ. ಬಜರಂಗ ದಳ ಬ್ಯಾನ್ ಮಾಡು ಬಿಡು ಅಂತ ನಲಪಾಡ್ ಹೇಳಕ್ ಅವನೇ ಅವನು. ಅವನಿಗೆ ಪಿ ಎಫ್ ಐನ ಮತ್ತು ಎಸ್ ಡಿ ಪಿ ಐನ ಇವತ್ತು ಅವ್ರ ಬಗ್ಗೆ ಕ್ರಮ ತಗೊಂಡಿದ್ರಲ್ಲ, ಇದ್ರ ಬಗ್ಗೆ ನಿನ್ ಹಣೆ ಬರ ಏನು ಅಂತ ಹೇಳು. ನೀನು ಪರಪ್ಪನ ಅಗ್ರಹಾರದಲ್ಲಿ ಇದ್ ಬಂದು ನೀನು ಏನಂತ ಹೇಳಿದೆ? ನೀನು ನಿರುದ್ಯೋಗಿ ಸಮಸ್ಯೆಯನ್ನ ಈ ದೇಶದಲ್ಲಿ ಇರೋದಕ್ಕೋಸ್ಕರನೇ ಅವರು ಬಾಂಬ್ಗಳು ತಯಾರು ಮಾಡ್ತಾ ಇದ್ದಾರೆ, ಭಯೋತ್ಪಾದನೆ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಮುಸಲ್ಮಾನರು ಅಂತ ಹೇಳಿದಂತ ನಲಪಾಡು ಇವತ್ತು ಅವ್ರ ಪಕ್ಕ ರಾಷ್ಟ್ರ ದ್ರೋಹಿಗಳ ಪರವಾಗಿರೋನು, ಅವನು ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಪರವಾಗಿರೋನು. ಅವನು ಈ ರೀತಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ನಿರುದ್ಯೋಗಿ ಸಮಸ್ಯೆ ಜಾಸ್ತಿ ಇದೆ, ಅದಕ್ಕೋಸ್ಕರ ಹಿಂಗಾಗ್ತಿದೆ ಅಂತ ಹೇಳ್ತಾ ಇದ್ದಾನೆ. ಕೇವಲ ಮುಸಲ್ಮಾನರಿಗೆ ಮಾತ್ರ ನಿರುದ್ಯೋಗಿ ಸಮಸ್ಯೆ ಜಾಸ್ತಿ ಇದೆಯಾ? ಹಿಂದೂಗಳ ರಾಷ್ಟ್ರಭಕ್ತರು ಇಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಕಾಂಗ್ರೆಸ್ನವರು ಹಿಂದೂ ಮುಸಲ್ಮಾನರು ಒಡೆದು ಈ ದೇಶವನ್ನು ಹಾಳು ಮಾಡದ್ದೇ ಆಯ್ತು, ಪಾಕಿಸ್ತಾನ ಹಿಂದೂಸ್ತಾನ ಮಾಡಾಯ್ತು, ಈ ಹಿಂದೂಗಳನ್ನು ಮುಸಲ್ಮಾನರು ದೂರ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಮುಸಲ್ಮಾನ್ ರಾಷ್ಟ್ರ ಭಕ್ತರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡೋದನ್ನ ದೂರ ಇಡಿ. ನಿಮ್ಮ ಮನೆಯಲ್ಲಿಂತ ಯುವಕರನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಜೊತೆ ಸೇರಬಾರದು. ಅದಕ್ಕೆ ನನ್ನ ಗಮನಾರ್ಸಿ ಏನಂತ ಮಾತನ್ನ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.